ಕೆದಕಿದಷ್ಟು ಕರಾಳ ಸ್ಯಾಂಟ್ರೋ ರವಿ ಇತಿಹಾಸ. 2005 ರಲ್ಲಿ ಗೂಂಡಾ ಕಾಯ್ದೆಯಡಿ ರವಿ ಅರೆಸ್ಟ್ ಆಗಿದ್ದ. 12 ಠಾಣೆಗಳ ಪ್ರಕರಣಗಳ ಉಲ್ಲೇಖಿಸಿ ಆತನನ್ನ ಆವಾಗಲೇ ಬಂಧಿಸಲಾಗಿತ್ತು. 1995 ರಲ್ಲೂ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ರವಿ ಮೈಸೂರು ಕೇಂದ್ರ ಕಾರಾಗೃಹದಿಂದಲೇ ಆತ ಎಸ್ಕೇಪ್ ಆಗಿದ್ದ. ಹೊಟ್ಟೆ ನೋವಿನ ನಾಟಕ ಮಾಡಿದ್ದ, ಆಸ್ಪತ್ರೆಗೆ ಸೇರಿ ಪರಾರಿಯಾಗಿದ್ದ. ರವಿ ಮೇಲೆ ಹಾಕಿದ್ದ ಗೂಂಡಾ ಕಾಯ್ದೆಯ ಪ್ರತಿ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. 2005 ರಲ್ಲೇ ಆತನನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಹಾಗೂ ಹೆಚ್ಚುವರಿ ಜಿಲ್ಲಾ ದಂಡಾಧಿಕಾರಿ ಆಗಿ ಪ್ರವೀಣ್ ಸೂದ್ ಅವರು ಮೈಸೂರಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾ ಇದ್ದರು. ದಿನಾಂಕ 13/4/2005 ರಲ್ಲಿ ನನಗೆ ದತ್ತವಾಗಿರುವ ಅಧಿಕಾರವನ್ನ ಉಪಯೋಗಿಸಿ ಸದರಿ ಸಮಾಜದ್ರೋಹಿ ವ್ಯಕ್ತಿಯಾದ ಮಂಜುನಾಥ್ ಅಲಿಯಾಸ್ ಮಂಜಾ ಅಲಿಯಾಸ್ ರವಿ ಅಲಿಯಾಸ್ ಸ್ಯಾಂಟ್ರೋ ರವಿ ಅಲಿಯಾಸ್ ಕಿರಣ್ ಅನ್ನ ಬೆಂಗಳೂರು ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರಾಗೃಹದಲ್ಲಿ ಇರಲು ಆಜ್ಞೆ ಮಾಡ್ತೀನಿ ಅಂತ ಹೇಳಿರುವಂತಹ ಪ್ರತಿ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರು, 2005 ರಲ್ಲೇ ಈತನನ್ನ ಗೂಂಡಾ ಕಾಯ್ದೆ ಅಡಿ ಅರೆಸ್ಟ್ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ, ಅದರ ಪ್ರತಿ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು, ಆತನ ಕರಾಳ ಇತಿಹಾಸ ಏನಿದೆ? ಖಂಡಿತವಾಗಿಯೂ ಸಭಾ, ಏನು ಈಗಾಗಲೇ ಸ್ಯಾಂಟ್ರೋ ರವಿಯ ವಿಚಾರವಾಗಿ ಬಗೆದಷ್ಟು ಆಳಕ್ಕೆ ಅವನ ಅಕ್ರಮಗಳು ಬಯಲಾಗ್ತಾ ಇರುವಂತಹದ್ದು ಅಂದರೆ 2005 ರಲ್ಲೇ ಈತನನ್ನು ಗೂಂಡಾ ಆ್ಯಕ್ಟ್ನಲ್ಲಿ ಬಂಧಿಸಲಾಗಿರುತ್ತೆ. ಅಂದರೆ ಈತ ಸಾಕಷ್ಟು ಅಂದರೆ ಕಾರ್ ಕಳ್ಳತನ ಆಗಿರ್ಬೋದು, ಬೈಕ್ ಕಳ್ಳತನ ಆಗಿರ್ಬೋದು, ಮತ್ತು ವೇಶ್ಯಾವಾಟಿಕೆ ನಡೆಸಿದಂತಹ ಕೇಸ್ನಲ್ಲಿ ಈಗಾಗಲೇ ಬಂಧಿತನಾಗಿರ್ತಾನೆ. ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ 3 ಠಾಣೆಗಳು, ಜೊತೆಗೆ ಮೈಸೂರಿನಲ್ಲಿ ಒಂದು ಸುಮಾರು 9-10 ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸುಗಳು ದಾಖಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಿ ಒಂದು ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಮತ್ತು ಜೈಲಿಗೂ ಕೂಡ ಕಳಿಸಲಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ 1995 ರಲ್ಲಿ ಈತನ ವಿರುದ್ಧ ಒಂದು ಅತ್ಯಾಚಾರದ ಕೇಸ್ ಕೂಡ ದಾಖಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಿ ಜೈಲಿಗೂ ಕೂಡ ಕಳಿಸಲಾಗುತ್ತೆ. ಆದರೆ ಜೈಲಿಂದ ಕೂಡ ಎಸ್ಕೇಪ್ ಆಗಿರ್ತಾನೆ. ಅಂದರೆ ಅಲ್ಲಿ ಒಂದು ಹೊಟ್ಟೆ ನೋವಿನ ಒಂದು ನೆಪ ಹೇಳಿ ಆಸ್ಪತ್ರೆಗೆ ಸೇರಿಕೊಂಡು ಆಸ್ಪತ್ರೆಯಿಂದ ಈಗ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತಹದ್ದು. ಹಾಗಾಗಿ ಎಲ್ಲೊಂದು ಕಡೆ ಈತ ಸಾಕಷ್ಟು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿಯನ್ನು ನಡೆಸ್ತಾ ಇದ್ದ, ಈ ಥರ ಕ್ರಿಮಿನಲ್ ಆಕ್ಟಿವಿಟೀಸನ್ನು ನಡೆಸ್ತಾ ಇದ್ದಂತಹ ಅಥವಾ ಕ್ರಿಮಿನಲ್ ಆಗಿದ್ದಂಥ ಈತನು ರಾಜಕಾರಣಿಗಳಿಗೆ ಅಷ್ಟು ಅತ್ಯಾಪ್ತನಾಗಿ ಜೊತೆಗೆ ಪೊಲೀಸ್ ಇಲಾಖೆಯಲ್ಲೇ ಟ್ರಾನ್ಸ್ಫರ್ ಮಾಡುವಂತಹ ಮಟ್ಟಕ್ಕೆ ಯಾವ ರೀತಿಯಾಗಿ ಬೆಳೆದಿದ್ದಾನೆ ಅನ್ನುವಂತಹದ್ದು ಈಗ ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಸಭಾ, ನ್ಯೂಸ್ ಫಸ್ಟ್.